ಹರಿ ಓಂ ಶ್ರೀರಾಮ್ ಅಂಬಜ್ಞೆ ನಾಥ ಸಂವಿಧ ನನ್ನ ಹೆಸರು ವೀಣಾ ನಾನು ಕನ್ನಡ ಉಪಾಸನಾ ಡೊಂಬಿವಲಿಯಿಂದ ಮಾತಾಡ್ತಾ ಇದ್ದೆ ಓಂ ಮನ ಸಾಮರ್ಥ್ಯದಾತ ಶ್ರೀ ಅನಿರುದ್ಧಾಯ ನಮಃ ನಾನು ಈಗ ಅನ್ನೋದು ಮೊದಲು ನಾನು ಹುಟ್ಟಿದಾಗಿಂದ ಅನ್ನೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪೃಕ್ಷಾಯ ನಮತಾಂ ಕಾಮಧೇನುವೆ ಇದೇ ನಮ್ಮ ತಾಯಿ ತಂದೆ ನನಗೆ ಹೇಳಿಕೊಟ್ಟಿದ್ದು ನಿನ್ನ ನಿನ್ನ ಜೊತೆ ಯಾರು ಇಲ್ಲ ಅಂದರೆ ನಿನ್ನ ಜೊತೆ ಗುರು ಇದ್ದಾನೆ ಅಂತ ನನ್ನ ಜೊತೆಯಲ್ಲಿ ಇಲ್ಲಿ ಬಾಂಬೆದಲ್ಲಿ ಬಂದಾಗ ಯಾರು ಇದ್ದಿಲ್ಲ ನನ್ನ ಅಣ್ಣ ಒಬ್ಬನೇ ಇದ್ದ ಅವನಿಗೂ ಟ್ರಾನ್ಸ್ಫರ್ ಆಗೋಯ್ತು ಬಾಂಬೆದಿಂದ ಬೆಂಗಳೂರಿಗೆ ನನಗೆ ಯಾ ನನ್ನ ನನಗೆ ಎರಡು ಮಕ್ಕಳು ಕಷ್ಟ ಸುಖ ಎಲ್ಲ ಒಂಥರ ಇದ್ದೇ ಇರ್ತದೆ ಮತ್ತು ನಮ್ಮ ಅಮ್ಮ ಅಪ್ಪನಿಗೆ ಭಾಳ ಚಿಂತೆ ಇವಳು ಒಬ್ಬಳೇ ಇದ್ದಾಳೆ ಇವಳು ಒಬ್ಬಳೇ ಇದ್ದಾಳೆ ಇವಳ ಜೊತೆ ಯಾರೂ ಇಲ್ಲ ಊರಿಗೆ ಬರಬೇಕಾದರೂ ಇಲ್ಲ ಏನೂ ಇಲ್ಲ ಅಂತ ಒಂದು ಸಲ ಇಷ್ಟು ಕಷ್ಟ ಆಯಿತು ನಮ್ಮ ನನ್ನ ಮಗ ಒಂಬತ್ತನೇ ಕ್ಲಾಸು ಎರಡನೇದವನು ಮೊದಲೇದವನು ನಮ್ಮ ಮನೆಯವರಿಗೆ ಹಾರ್ಟ್ ಪೇಷಂಟ್ ಆಗಿಬಿಟ್ರು ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಗೊತ್ತೇ ಆಗಲಿಲ್ಲ ಅವ್ರಿಗೆ ಹೇಳಿದರು ನಾನು ಶುಚಿತ್ ಹತ್ರ ಹೋಗೋದು ಅವ್ರೇನು ಹೇಳ್ತಾರೆ ಹಾಗೆ ಮಾಡೋದು ಶುಚಿ ಹತ್ರ ಹೋದರು ಹೋದ್ಮೇಲೆ ಅವರು ಹೇಳಿದರು ಜುಪಿಟರ್ ಹಾಸ್ಪಿಟಲಿಗೆ ಹೋಗ್ರಿ ಜುಪಿಟರ್ ಹಾಸ್ಪಿಟಲ್ಗೆ ಹೋದ್ಮೇಲೆ ಅವರು ಹೇಳಿದರು ನಿಮ್ಗೆ ಹಾರ್ಟ್ ಬ್ಲಾಕೇಜ್ ಇದೆ ಅವ್ರಿಗೆ ಆಪ್ರೇಷನ್ ಮಾಡೇಬೇಕಂತ ಅಷ್ಟ ನಾನು ಅವರು ಡಾಕ್ಟ್ರಿಗೆ ಹೇಳಿದೆ ನನ್ನ ಜೊತೆ ಯಾರು ಇಲ್ಲ ನಾನು ಏನು ಮಾಡಬೇಕು ಅಂತ ಅವರು ಆಮೇಲೆ ನಿನ್ನ ಜೊತೆ ಯಾರಿಲ್ಲ ಯಾರಿಲ್ಲ ಯಾಕಂತೀಯ ನಾವೆಲ್ಲರೂ ಇದ್ದೀವಿ ಬಾಪು ಇದ್ದಾನೆ ನಿನ್ನ ಜೊತೆ ಅಂತ ಅಲ್ಲಿ ವಿಜಯ ಸುರುಸೆ ಇದ್ದರು ನೀನು ಏನು ಇದು ಮಾಡಬೇಡ ನೀನು ನನ್ನ ತಂಗಿ ಇದ್ದಂಗೆ ನೀನು ಏನು ವಿಚಾರ ಮಾಡಬೇಡ ಬಾಪುನ ಜೊತೆಗೆ ವಿಜಯ ಸುರುಸೆ ಅವರೆಲ್ಲರೂ ಇದ್ದಿದ್ದು ಫೋಟೋ ಎಲ್ಲ ನೋಡಿ ನನಗೆ ಎಲ್ಲ ಚಿಂತೆನೇ ಹೋಗ್ಬಿಡ್ತು ನನ್ನ ಮ ಮನೆಯವರಿಗೆ ಆಪ್ರೇಷನ್ ಆಗ್ತಾ ಇದೆ ನಾನು ಏನು ಮಾಡಬೇಕು ಅನ್ನೋ ಚಿಂತೆನೇ ಹೋಗ್ಬಿಡ್ತು ನನ್ನ ಜೊತೆ ಯಾರು ಇಲ್ಲ ಅನ್ನೋದು ಚಿಂತೆನೇ ಹೋಗ್ಬಿಡ್ತು ನಾನು ನಮ್ಮ ಮನೆ ನಮ್ಮ ಅಮ್ಮ ಅಪ್ಪ ಎಲ್ಲರೂ ವಯಸ್ಸಾದವರು ಅವ್ರಿಗೆ ಬಿ ಪಿ ಅದೆಲ್ಲ ಅದೇ ಅವ್ರಿಗೆ ಫೋನಾದರೂ ಹೇಗೆ ಮಾಡೋದು ಫೋನ್ ಮಾಡ್ತಾಯಿದ್ರು ಅವ್ರು ದಿನ ಒಂದೊಂದು ಗಂಟೆ ನಾನು ಏನೂ ಹೇಳ್ತಾ ಇದ್ದಿದ್ದಿಲ್ಲ ನಮ್ಮ ಮನೆಯವರು ಅಡ್ಮಿಟ್ ಆಗಿದ್ದು ಹೇಳಿಲ್ಲ ಏನೂ ಹೇಳಿಲ್ಲ ಒಟ್ಟಿಗೆ ಏನು ಹೇಳೇ ಇಲ್ಲ ಆಮೇಲೆ ನಮ್ಮ ಅಣ್ಣನಿಗೆ ನನ್ನ ಮಾತಿನ ಇದರಿಂದ ಅವ್ರಿಗೆ ಸ್ವಲ್ಪ ಸಂಶಯ ಬಂತು ನಾನು ಬಾಂಬೆಗೆ ಬರ್ತೀನಿ ಅಂತ ಹಾಗೆ ಹೇಳ್ದು ಬಂದು ನೋಡ್ತೇನೆ ನಮ್ಮ ಜುಪಿಟರ್ ಹಾಸ್ಪಿಟಲಿನಲ್ಲಿ ನಮ್ಮ ಮನೆಯವರು ಅಡ್ಮಿಟ್ ಆಯಿತು ನಾನು ರಾಮನಾಮ ಬುಕ್ ಬರೆಯೋದು ರಾ ಬಾಪುರ ಮಂದಿ ಎಲ್ಲ ಬ್ಲಡ್ ಡೊನೇಷನ್ ಮಾಡಲ ಅದು ಮಾಡಲ ಇದು ಮಾಡಲ ಅಂತ ಕೇಳಲಿಕ್ಕೆ ಬರ್ತಾ ಇದ್ರು ಗೆ ಸ್ಕೂಲಿಗೆ ಅಷ್ಟು ಇದರಲ್ಲೇ ನಾನು ಸ್ಕೂಲಿಗೆ ಹೋಗಿ ಜುಪಿಟರ್ ಹಾಸ್ಪಿಟಲಿಗೆ ಬರ್ತಿದ್ದೆ ನಮ್ಮ ಮನೆಯವ್ರಿಗೆ ನನಗೆ ಅದು ವಾತಾವರಣ ನೋಡಿ ನನಗೆ ನಮ್ಮ ಮನೆಯವ್ರಿಗೇನೇ ಆಪ್ರೇಷನ್ ಆಗ್ತಾ ಇದೆ ಅಂತ ಅನ್ನೋದು ಸಹಿತ ಚಿಂತೆ ನನ್ನ ಹತ್ರ ಹೋಗ್ಬಿಡ್ತು ನನಗೆ ಎಲ್ಲ ಆರಾಮಾಗೇ ಬಿಡ್ತದೆ ನನಗೇನೂ ಚಿಂತೆನೇ ಇಲ್ಲ ಹಾಗೆ ಆಗಿಬಿಡ್ತು ನನಗೆ ಇದೆಲ್ಲ ಚಿಂತೆ ಎಂದ ಯಾವತ್ತಿಗೂ ನನಗೆ ಚಿಂತೆ ಎಂದು ಬಿಡಿಸಿದ್ದೇನೆ ಅನಿರುದ್ಧ ಪಾಪು ಅಂಥೇಳಿ ನಾನು ಯಾವಾಗಲೂ ಅನಿರುದ್ಧ ನಾಮಸ್ಮರಣೆನೇ ಮಾಡೋದು ಮಾಡ್ತಾ ಇದ್ದೀನಿ ನಾನು ರಾಯರ ಮಠಕ್ಕೆ ಹೋದ್ರೂ ನನಗೆ ಬಾಯಲಿ ಓಂ ಮನ ಸಾಮರ್ಥ್ಯದಾತ ಶ್ರೀ ಅನಿರುದ್ಧ ಅನ್ನ ಬರೋದು ರಾಯರು ಕಾಣಿಸೋದೇ ಇಲ್ಲ ಬ ರಾ ರಾಯ ಬಾಪುನೇ ಕಾಣಿಸ್ತಾರೆ ಅನಿರುದ್ಧ ಬಾಪುನೇ ಕಾಣಿಸ್ತಾರೆ ಹೀಗಾಗಿ ನಾನು ರಾಯರ ಮಠಕ್ಕೆ ಹೋಗೋದೇ ಬಿಟ್ಬಿಟ್ಟೆ ಆಮೇಲೆ ನಮ್ಮ ಮನೆಯಲ್ಲಿ ಹೀಗೆ 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 ಹೇಗೆ ಮಾಡ್ತಾ ಇದ್ದೀನಿ ನೀನು ಹೀಗೇಗೆ ಮಾಡ್ತಿದ್ದೆ ಅಂದರೆ ನಾನು ಹೇಳಿದೆ ನಮ್ಮ ನಮ್ಮ ಮಕ್ಕಳು ಎಕಡೆ ಕಡೋ ಇದ್ದರು ಅವರು ಯಾರೂ ಇಲ್ಲ ಎಲ್ಲನೂ ಅವರೇನೇ ಸರಿಯಾಗಿ ಮಾಡಿದ್ದು ನೋಡು ನೀನು ಅವ್ರಿಗೆ ರಾಯರಿಗೆ ಇವ್ರಿಗೆ ಬಾಪುಗೆ ಕಂಪೇರ್ ಮಾಡಿದರೆ ಯಾವುದೂ ನನಗೆ ಡಿಫ್ರೆನ್ಸೇ ಯಾವುದೂ ಡಿಫ್ರೆನ್ಸೇ ಅನಿಸ್ತಾ ಇಲ್ಲ ಹಾಗೆ ಹೀಗಾಗಿ ನಾನು ಆ ಬಾಪುಂದೇನೆ ಮಾಡ್ತಾ ಇದ್ದೀನಿ ರಾಮ್ ನಾಮ್ ಬರೆಯೋದು ಎಲ್ಲ ಯಾವುದು ಚಿಂತೆನೇ ಇಲ್ಲ ಅಂತ ಹೇಳುತ್ತೆ ನಮ್ಮ ಮಾ ತಾಯಿ ತಂದೆ ಭಾಳ ಖುಷಿಯಾಗಿ ಸ್ವರ್ಗಸ್ತ್ರರು ನನಗೆ ಆ ನನ್ನ ಅವ್ರ ಬಗ್ಗೆ ನನ್ನ ನಾನು ಯಾವತ್ತು ಬಾಪು ಸೇವಾ ಸಂಘ ಎಲ್ಲ ಮಾಡೋದೆಲ್ಲ ನೋಡಿ ಅವರಿಗೆ ಭಾಳ ಖುಷಿಯಾಗ್ಬಿಡ್ತು ಇವಳ ಜೊತೆ ಯಾರಿಲ್ಲ ಅಂತ ನಮಗೇನು ಚಿಂತೆ ಇಲ್ಲೇ ಇಲ್ಲ ಅಂತ ಹಾಗಾಗ್ಬಿಡ್ತು ಅವ್ರಿಗೆ ಇವಳೇನು ನನಗೆ ಫೋನಲ್ಲಿ ಹೇಳೋದಿಲ್ಲ ಆದರೆ ಏನು ಚಿಂತೆನೇ ಇಲ್ಲ ನಮ್ಗೆ ಚಿಂತೆ ಮಾಡೋ ಕಾರಣವೇ ಇಲ್ಲ ಬಾಪು ಅವಳ ಜೊತೆ ಯಾವಾಗಲೂ ಇದ್ದಾನೆ ಅಂಥೇಳಿ ಅವಳು ರಾಮ್ ನಮ್ಮ ತಾಯಿ ಸಹಿತ ರಾಮ ಅಂದರೆ ಅವರು ಆತ್ಮರಾಮ ಅಂತ ಅನ್ಕೊಂತ ಹೋದರು ಲಾಸ್ಟ್ ಸೈಟ್ ಅದು ನಮ್ಮ ಎಲ್ಲರೂ ಹೇಳ್ತಾರೆ ರಾಮರಾಮ ಆತ್ಮರಾಮ ತ್ರಿವಿಕ್ರಮ ಸದ್ಗುರು ಸಮರ್ಥ ಎಲ್ಲರೂ ನಮ್ಮ ತಾಯಿ ತಂದೆ ಅದನ್ನೇ ಅನ್ಕೊತ ಸ್ವರ್ಗಸ್ತಾರೆ ಸರ್ ಹರಿ ಓಂ ಶ್ರೀರಾಮ ಅಂಬಕೀನಾಥ ಸರ್